ನಮಸ್ತೆ ಸ್ನೇಹಿತರೆ ಎನ್ ಸಿ ಜಿ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ ನನ್ನ ಹೆಸರು ಶ್ವೇತಾ ನಾವು ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಪಿ ಸಿ ಫ್ರೀ ಮಾಕ್ ಟೆಸ್ಟ್ ಪ್ರಶ್ನೆ ಪತ್ರಿಕೆಗಳನ್ನ ಡಿಸ್ಕಸ್ ಮಾಡಿದ್ವಿ ಸೊ ಈ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ ಋತುಕಾಲಿಕ ಹಿಮ್ಮುಖ ಗಾಳಿ ಸೀಸನಲ್ ರಿವರ್ಸ್ ವೇನ್ಸ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸೊ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಮೆಡಿಟರೇನಿಯನ್ ವಾಯುಗುಣ ಆಪ್ಷನ್ ಬಿ ಮಾನ್ಸೂನ್ ವಾಯುಗುಣ ಆಪ್ಷನ್ ಸಿ ಸಮಭಾಜಕ ವೃತ್ತದ ವಾಯುಗುಣ ಹಾಗೂ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಸೌರವ್ಯೂಹದ ಈ ಕೆಳಗಿನ ಯಾವ ಗ್ರಹಗಳು ಸೂರ್ಯನ ತಿರುಗುವಿಕೆಗೆ ವಿರುದ್ಧ ದಿಕ್ಕಿನಲ್ಲಿ ತಿರುಗುತ್ತವೆ ಅಂತ ಕೇಳಿದರೆ ಆಪ್ಷನ್ಸ್ ಏನಿದೆ ಗುರು ಮತ್ತು ಶುಕ್ರ ಆಪ್ಷನ್ ಬಿ ಗುರು ಮತ್ತು ಯುರೇನಸ್ ಆಪ್ಷನ್ ಸಿ ಶುಕ್ರ ಮತ್ತು ಯುರೇನಸ್ ಹಾಗೂ ಆಪ್ಷನ್ ಡಿ ಮಂಗಳ ಮತ್ತು ಶುಕ್ರ ಯಾವುದು ಸರಿಯಾದ ಉತ್ತರ ಹಾಗಿದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಲ್ವಾ ಸೊ ಇದರ ಜೊತೆಗೆ ನಾವು ಒಂದಷ್ಟು ಗ್ರಹಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಈ ಪ್ರಶ್ನೆ ಎಲ್ಲಿ ನೋಡಿ ಸೊ ಸೂರ್ಯ ಯಾವ ದಿಕ್ಕಿನಲ್ಲಿ ತಿರುಗ್ತಾನೆ ಅಂತ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗ್ತಾನೆ ಹಾಗಾದ್ರೆ ವಿರುದ್ಧ ದಿಕ್ಕು ಯಾವುದು ಕ್ಲಾಕ್ ವೈಸ್ ಅಲ್ವಾ ಸೊ ಹಾಗಾದ್ರೆ ಶುಕ್ರ ಮತ್ತು ಯುರೇನಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ತಿರುಗುತ್ತವೆ ಗ್ರಹಗಳ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಯೋದಾದ್ರೆ ಗ್ರಹಗಳು ಸೆಲ್ಫ್ ಲ್ಯೂಮಿನಸ್ ಅಲ್ಲ ಅಲ್ವಾ ಅಂದರೆ ಸ್ವಪ್ರಕಾಶ ಅಲ್ಲ ಅಲ್ವಾ ಹಾಗು ನಾವು ಗ್ರಹಗಳನ್ನ ಇನ್ನರ್ ಪ್ಲಾನೆಟ್ಸ್ ಮತ್ತು ಔಟರ್ ಪ್ಲಾನೆಟ್ಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ ಇನ್ನರ್ ಪ್ಲಾನೆಟ್ಸ್ ಅಲ್ಲಿ ಯಾವ್ಯಾವ ಗ್ರಹಗಳು ಬರುತ್ತೆ ಮರ್ಕ್ಯುರಿ ಬರುತ್ತೆ ಹಾಗೂ ವೀನಸ್ ಬರುತ್ತೆ ಅರ್ತ್ ಬರುತ್ತೆ ಮತ್ತೆ ಮಾರ್ಸ್ ಬರುತ್ತೆ ಇಲ್ಲಿ ಮಧ್ಯದಲ್ಲಿ ನಮಗೆ ಕ್ಷುದ್ರ ಗ್ರಹಗಳಿದಾವೆ ಅಲ್ವಾ ಸೊ ಔಟರ್ ಪ್ಲಾನೆಟ್ಸ್ ಅಲ್ಲಿ ಯಾವ್ಯಾವ ಗ್ರಹಗಳನ್ನ ನೋಡ್ತೀವಿ ನಾವು ಜುಪಿಟರ್ ಇರ್ಬೋದು ಸ್ಯಾಟರ್ನ್ ಇರ್ಬೋದು ಯುರೇನಸ್ ಇರ್ಬೋದು ಹಾಗೂ ನೆಪ್ಚೂನ್ ಇವು ಬಾಹ್ಯ ಗ್ರಹಗಳಲ್ವಾ ಹಾಗಾದರೆ ಈ ಗ್ರಹಗಳಲ್ಲಿ ಅತಿ ದೊಡ್ಡ ಗ್ರಹ ಯಾವುದು ಗುರು ಗ್ರಹ ಗ್ರಹಗಳಲ್ಲೇ ಅತಿ ದೊಡ್ಡ ಗ್ರಹ ಅಲ್ವಾ ಹಾಗಾದರೆ ಚಿಕ್ಕ ಗ್ರಹ ಯಾವುದು ಬುಧ ಮರ್ಕ್ಯುರಿ ಇಸ್ ದ ಸ್ಮಾಲೆಸ್ಟ್ ಪ್ಲಾನೆಟ್ ಆಫ್ ಸೋಲಾರ್ ಸಿಸ್ಟಮ್ ಅಲ್ವಾ ಮಂಗಳ ಗ್ರಹ ಕೆಂಪು ಬಣ್ಣದಲ್ಲಿ ಯಾಕಿರುತ್ತೆ ಇದರಲ್ಲಿ ಐರನ್ ಆಕ್ಸೈಡ್ ಕಂಟೆಂಟ್ ಇರುತ್ತೆ ಆದ್ದರಿಂದ ಇದನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ ಸೊ ಹಾಗಾದರೆ ನೆಪ್ಚೂನ್ ಅಂಡ್ ಯುರೇನಸ್ ಏನಿದೆ ಈ ಗ್ರಹಗಳು ಬ್ಲೂ ಕಲರ್ ಅಂದ್ರೆ ನೀಲಿ ಕಲರ್ ಅಲ್ಲಿ ಕಂಡು ಬರುತ್ತೆ ಯಾಕಂತ ಅಂದ್ರೆ ಇದರಲ್ಲಿ ಮೀಥೇನ್ ಕಂಟೆಂಟ್ ಇದೆ ಅಂದ್ರೆ ಮೀಥೇನ್ ಇದರಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಮೋಡಗಳು ಮಳೆ ಗುಡುಗು ಮತ್ತು ಮಿಂಚುಗಳು ವಾತಾವರಣದ ಯಾವ ವಲಯದಲ್ಲಿ ಕಂಡು ಅಂತ ಕ್ವಶನ್ ಕೇಳಿದರೆ ಆಪ್ಷನ್ಸ್ ಏನಿದೆ ಎ ಪರಿವರ್ತನಾ ಮಂಡಲ ಆಪ್ಷನ್ ಬಿ ಸಮೋಷ್ಣ ಮಂಡಲ ಆಪ್ಷನ್ ಸಿ ಅಯಾನು ಮಂಡಲ ಹಾಗೂ ಆಪ್ಷನ್ ಡಿ ಬಾಹ್ಯ ಮಂಡಲ ಯಾವ ವಲಯದಲ್ಲಿ ಇವುಗಳನ್ನ ನಾವು ನೋಡ್ತೀವಿ ಅನ್ನೋದಾದ್ರೆ ಪರಿವರ್ತನಾ ಮಂಡಲದಲ್ಲಿ ಇದನ್ನ ನೋಡ್ತೀವಿ ಸೊ ವಾತಾವರಣದ ವಲಯಗಳನ್ನ ನಾವು ನೋಡೋದಾದ್ರೆ ಟ್ರೋಪೋಸ್ಪಿಯರ್ ಪರಿವರ್ತನಾ ಮಂಡಲ ಸ್ಟ್ರಾಟೋಸ್ಪಿಯರ್ ಸಮೋಷ್ಣ ಮಂಡಲ ಮೆಸೋಸ್ಪಿಯರ್ ಮಧ್ಯಂತರ ಮಂಡಲ ಅಯನೋಸ್ಪಿಯರ್ ಅಯಾನು ಮಂಡಲ ಹಾಗೂ ಎಕ್ಸೋಸ್ಪಿಯರ್ ಬಾಹ್ಯ ಮಂಡಲ ಓಕೆನಾ ಹಾಗಾದ್ರೆ ಓಝೋನ್ ಯಾವ ವಲಯದಲ್ಲಿ ಕಂಡು ಬರುತ್ತಪ್ಪಾ ಅಂತ ಅಂದ್ರೆ ಸ್ಟಾಟೋಸ್ಪಿಯರ್ ಅಲ್ಲಿ ನಾವು ನ ನೋಡ್ತೀವಿ ಮತ್ತು ಟಿವಿ ಅಂಡ್ ರೇಡಿಯೋ ಸಿಗ್ನಲ್ಸ್ ಯಾವ ವಲಯದಿಂದ ನಮಗೆ ಬರುತ್ತೆ ಅನ್ನೋದಾದ್ರೆ ಅಯಾನು ಮಂಡಲ ಅಂದ್ರೆ ಅಯೋನೋಸ್ಪಿಯರ್ ಇಂದ ನಮಗೆ ಟಿವಿ ಹಾಗೂ ರೇಡಿಯೋ ಸಿಗ್ನಲ್ಸ್ ನ ನೋಡ್ತೀವಿ ಹಾಗೂ ಜೆಟ್ ಏರ್ಕ್ರಾಫ್ಟ್ಸ್ ಇರುತ್ತಲ್ವಾ ಜೆಟ್ ಏರ್ ಕ್ರಾಫ್ಟ್ಸ್ ಯಾವ ವಲಯದಲ್ಲಿ ಹಾದು ಹೋಗುತ್ತೆ ಅಂದ್ರೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಹಾದು ಹೋಗುತ್ತೆ ಹಾಗಾದ್ರೆ ಯಾವ ವಲಯದಲ್ಲಿ ನೋಡ್ತೀವಿ ಸ್ಟ್ರಾಟೋಸ್ಪಿಯರ್ ಅಲ್ಲಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಈ ಕೆಳಗಿನವುಗಳಲ್ಲಿ ಯಾವುದು ಶೀತ ಪ್ರವಾಹವಾಗಿದೆ ಅಂತ ಕೇಳಿದರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಗಲ್ಫ್ ಸ್ಟ್ರೀಮ್ ಆಪ್ಷನ್ ಬಿ ಅಗುಲಾಸ್ ಆಪ್ಷನ್ ಸಿ ಲ್ಯಾಬ್ರಡೋರ್ ಹಾಗೂ ಆಪ್ಷನ್ ಡಿ ಕುರುಷಿಯೋ ಯಾವುದು ಸರಿಯಾದ ಉತ್ತರ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಟೂಯೇಜ್ ಕಾಲುವೆ ಕೆಳಗಿನ ಯಾವ ಸಮುದ್ರಗಳನ್ನು ಕೂಡಿಸುತ್ತದೆ ಅಂತ ಕೇಳಿದರೆ ಏನಿದೆ ಆಪ್ಷನ್ಸ್ ಆಪ್ಷನ್ ಎ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಆಪ್ಷನ್ ಬಿ ಮೆಡಿಟರೇನಿಯನ್ ಸಮುದ್ರ ಹಾಗೂ ಕಪ್ಪು ಸಮುದ್ರ ಆಪ್ಷನ್ ಸಿ ಉತ್ತರ ಸಮುದ್ರ ಮತ್ತು ಬಾಲ್ಟಿಕ್ ಸಮುದ್ರ ಆಪ್ಷನ್ ಡಿ ಅಟ್ಲಾಂಟಿಕ್ ಸಾಗರ ಹಾಗೂ ಪೆಸಿಫಿಕ್ ಸಾಗರ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಅಲ್ವಾ ಇದು ಯಾವ ಯಾವ ಸಮುದ್ರಗಳನ್ನ ಕೂಡಿಸುತ್ತಪ್ಪ ಅಂತ ಅಂದ್ರೆ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರನ ಕೂಡಿಸುತ್ತೆ ಸುಯೇಜ್ ಕಾಲುವೆ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಸೊ ಸುಯೇಜ್ ಕಾಲುವೆ ಏನಿದೆ ಇದು ಮೆಡಿಟರೇನಿಯನ್ ಸೀನ ರೆಡ್ ಸೀ ಮುಖಾಂತರ ಹಿಂದೂ ಮಹಾಸಾಗರನ್ನ ಕನೆಕ್ಟ್ ಮಾಡುತ್ತೆ ಇಂಡಿಯನ್ ಓಷಿಯನ್ನ ಕನೆಕ್ಟ್ ಮಾಡುತ್ತೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ ಇದು ಯುರೋಪ್ ಮತ್ತು ಏಷ್ಯಾದ ನಡುವೆ ಹಡಗು ಸಾಗಣೆಗೆ ಅತಿ ಹೆಚ್ಚು ಉಪಯುಕ್ತವಾಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಭಾರತದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆಯಾದ ಸರ್ಚಿಪ್ ಈ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಏನಿದೆ ಆಪ್ಷನ್ಸ್ ಆಪ್ಷನ್ ಎ ಮೇಘಾಲಯ ಆಪ್ಷನ್ ಬಿ ಅರುಣಾಚಲ ಪ್ರದೇಶ ಆಪ್ಷನ್ ಸಿ ಮಿಜೋರಂ ಹಾಗೂ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಮಿಜೋರಂ ಇಸ್ ದ ರೈಟ್ ಆನ್ಸರ್ ಹಾಗಾದರೆ ಇದರಲ್ಲಿ ಶೇಕಡ ಎಷ್ಟು ಸಾಕ್ಷರತೆ ಇದೆ ಅನ್ನೋದಾದ್ರೆ ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ರೇಟ್ ಇದೆ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಮೇದಾರಂ ಜಾತ್ರೆ ಈ ಕೆಳಗಿನ ಯಾವ ಬುಡಕಟ್ಟಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಸಂತಾಲ ಬುಡಕಟ್ಟು ಆಪ್ಷನ್ ಬಿ ಕೋಯಾ ಬುಡಕಟ್ಟು ಆಪ್ಷನ್ ಸಿ ಮುಂಡಾ ಬುಡಕಟ್ಟು ಹಾಗೂ ಆಪ್ಷನ್ ಡಿ ಬಿಲ್ ಬುಡಕಟ್ಟು ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೋಯಾ ಬುಡಕಟ್ಟು ಇಸ್ ದ ರೈಟ್ ಆನ್ಸರ್ ಅಲ್ವಾ ಹಾಗೂ ಈ ಬುಡಕಟ್ಟು ತೆಲಂಗಾಣ ರಾಜ್ಯದ ಎರಡನೇ ಅತಿ ದೊಡ್ಡ ಬುಡಕಟ್ಟಾಗಿದೆ ಹಾಗೂ ಮೇದಾರ ಜಾತ್ರೆಯನ್ನು ನಾವು ಸಮ್ಮಕ್ಕ ಸರಳಮ್ಮ ಜಾತ್ರೆ ಅಂತಾನೂ ಕೂಡ ಕರಿತೀವಿ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ಜಿ ಐ ಟ್ಯಾಗ್ ಉತ್ಪನ್ನಗಳು ಕರ್ನಾಟಕಕ್ಕೆ ಸೇರಿವೆ ಅಂತ ಕೇಳಿದರೆ ಆಪ್ಷನ್ಸ್ ಏನಿದೆ ಇಳಕಲ್ ಸೀರೆಗಳು ಮೊಳಕಾಲ್ಮೂರ್ ಸೀರೆಗಳು ಮೈಸೂರು ಸಿಲ್ಕ್ ಹಾಗೂ ಉಡುಪಿ ಸೀರೆಗಳು ಆನ್ಸರ್ ಕೋಡ್ಸ್ ಏನಿದೆ ಒಂದು ಎರಡು ಮತ್ತು ಮೂರು ಆಪ್ಷನ್ ಬಿ ಎರಡು ಮೂರು ಮತ್ತು ನಾಲ್ಕು ಆಪ್ಷನ್ ಸಿ ಒಂದು ಮೂರು ಮತ್ತು ನಾಲ್ಕು ಹಾಗೂ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ನಥಿಂಗ್ ಬಟ್ ಏನು ಆಲ್ ಆಫ್ ದಿ ಎಬೋ ಅಂತ ಕೇಳಿದಾರಲ್ವಾ ಸೊ ಹಾಗಾದ್ರೆ ಸರಿ ಉತ್ತರ ಯಾವುದು ಇದರಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾವು ಜಿಐ ಟ್ಯಾಗ್ ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಇನ್ಫಾರ್ಮೇಶನ್ ನ ತಿಳಿಯೋಣ ಸೊ ಜಿ ಐ ಟ್ಯಾಗ್ ಎಲ್ಲಿಂದ ಬಂತು ಇದನ್ನ ಯಾರು ತಗೋ ಬಂದ್ರು ಅನ್ನೋದಾದ್ರೆ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ವಿಶ್ವ ಆರ್ಥಿಕ ಸಂಘಟನೆ ಏನಿದೆ ಇದು ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆಫ್ ಗೂಡ್ಸ್ ಆಕ್ಟ್ ತಗೋ ಬಂದಿದೆ ಯಾವ ವರ್ಷದಲ್ಲಿ ಅನ್ನೋದಾದ್ರೆ ಇದನ್ನ ತಗೋ ಬಂದಿದ್ದು ಇದು ಯಾವಾಗ ಜಾರಿಗೆ ಬಂತು ಅನ್ನೋದಾದ್ರೆ ಎರಡ್ ಸಾವಿರದ ಮೂರರಲ್ಲಿ ಇದನ್ನ ಜಾರಿಗೆ ತರಲಾಯಿತು ನಮ್ಮ ಭಾರತದಲ್ಲಿ ನೋಡೋದಾದ್ರೆ ಸೊ ಜಿ ಐ ಏನಿದೆ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದಾದ್ರೆ ಚೆನ್ನೈ ಇದೆ ಓಕೆನಾ ಚೆನ್ನೈಯಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ ಹಾಗೂ ಜಿ ಐ ಪ್ರಾಡಕ್ಟ್ಸ್ ಫೈನಾನ್ಶಿಯಲ್ ಅಸಿಸ್ಟೆನ್ಸ್ ಅಂದ್ರೆ ಹಣಕಾಸು ಸಹಾಯ ಯಾರು ಮಾಡ್ತಾರೆ ಅಂದ್ರೆ ಯಾವ ಮಿನಿಸ್ಟ್ರಿ ಮಾಡುತ್ತಪ್ಪ ಅಂತ ಅಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಜವಳಿ ಸಚಿವಾಲಯ ಇದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ನ ಮಾಡುತ್ತೆ ಜಿ ಐ ಪ್ರಾಡಕ್ಟ್ಸ್ ಬಗ್ಗೆ ಇನ್ನಷ್ಟು ಸ್ಟಾಟಿಕ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಾದ್ರೆ ಮೊದಲ ಜಿ ಐ ಟ್ಯಾಗ್ ಪಡೆದ ಉತ್ಪನ್ನ ಯಾವುದು ಅಂತ ಅಂದ್ರೆ ಡಾರ್ಜಿಲಿಂಗ್ ಟೀ ಅಲ್ವಾ ಪ್ರಸ್ತುತ ಯಾವ ರಾಜ್ಯವು ಅತಿ ಹೆಚ್ಚು ಜಿ ಐ ಟ್ಯಾಗ್ ನ ಪಡೆದುಕೊಂಡಿದೆ ಅಂದ್ರೆ ತಮಿಳುನಾಡು ಎಷ್ಟು ಪ್ರಾಡಕ್ಟ್ಸ್ ಗೆ ಸಿಕ್ಕಿದೆ ಐವತ್ ಮೂರು ಪ್ರಾಡಕ್ಟ್ಸ್ ಗೆ ಸಿಕ್ಕಿದೆ ಸೊ ನಂತರದ ಸ್ಥಾನದಲ್ಲಿ ಯಾವ್ದಿದೆ ಉತ್ತರ ಪ್ರದೇಶ ಎಷ್ಟು ಪ್ರಾಡಕ್ಟ್ಸ್ ಇದೆ ನಲವತ್ತೆಂಟು ಹಾಗೂ ಕರ್ನಾಟಕ ನೋಡಿ ಮೂರನೇ ಪ್ಲೇಸ್ ಅಲ್ಲಿ ಮೊದ್ಲು ಕರ್ನಾಟಕ ಮೊದಲನೇ ಪ್ಲೇಸ್ ಅಲ್ಲಿ ಇತ್ತು ಇವಾಗ ಮೂರನೇ ಪ್ಲೇಸ್ ಅಲ್ಲಿ ಇದೆ ಸೊ ನಲ್ವತ್ತಾರು ಪ್ರಾಡಕ್ಟ್ಸ್ ಕರ್ನಾಟಕಕ್ಕೆ ಜಿ ಐ ಟ್ಯಾಕ್ಸ್ ಸಿಕ್ಕಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ಪರ್ವತಗಳು ಕರ್ನಾಟಕದಲ್ಲಿವೆ ಅಂತ ಕೇಳಿದ್ದಾರೆ ಏನೇನಿದೆ ಆಪ್ಷನ್ಸ್ ಅಲ್ಲಿ ರುದ್ರಗಿರಿ ಪುಷ್ಪಗಿರಿ ಕಲ್ಹತ್ತಗಿರಿ ಹಾಗೂ ಕೋಟಗಿರಿ ಆನ್ಸರ್ ಕೋಡ್ಸ್ ಏನಿದೆ ಒಂದು ಎರಡು ಮತ್ತು ಮೂರು ಎರಡು ಮತ್ತು ಮೂರು ಆಪ್ಷನ್ಸ್ ಎರಡು ಮೂರು ಮತ್ತು ನಾಲ್ಕು ಹಾಗೂ ಆಪ್ಷನ್ ಡಿ ಒಂದು ಎರಡು ಮೂರು ಮತ್ತು ನಾಲ್ಕು ನಥಿಂಗ್ ಬಟ್ ಆಲ್ ಆಫ್ ದಿ ಅಬೋ ಅಲ್ಲ ಸೊ ಯಾವುದು ಸರಿಯಾದ ಉತ್ತರ ಎ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ಕೋಟಗಿರಿನ ನಾವು ಯಾವ ರಾಜ್ಯದಲ್ಲಿ ನೋಡ್ತೀವಿ ಅನ್ನೋದಾದ್ರೆ ತಮಿಳುನಾಡು ರಾಜ್ಯದಲ್ಲಿ ಕೋಟಗಿರಿ ಕಂಡು ಬರುತ್ತೆ ರುದ್ರಗಿರಿ ಯಾವ ಜಿಲ್ಲೆಯಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಹಾಗೂ ಕಲ್ಲತ್ತಗಿರಿ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ ಪುಷ್ಪಗಿರಿ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಹಾಗೂ ಇದನ್ನ ನಾವು ಕುಮಾರ ಪರ್ವತ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿರುವ ರಾಮ್ಸರ್ ಜೌಗು ಭೂಮಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಹಾಗೂ ಆಪ್ಷನ್ ಡಿ ನಾಲ್ಕು ಎಷ್ಟಿದಾವೆ ನಮ್ಮಲ್ಲಿ ರಾಮ್ಸರ್ ಸೈಟ್ ಅನ್ನೋದಾದ್ರೆ ಆಪ್ಷನ್ ಎ ಒಂದು ಅಲ್ವಾ ಸೊ ಇದುವರೆಗೂ ಕರ್ನಾಟಕದಲ್ಲಿ ಯಾವುದೇ ರಾಮ್ಸರ್ ತಾಣಗಳು ಇರ್ಲಿಲ್ಲ ಈಗ ಅದರ ಪಟ್ಟಿಗೆ ಒಂದು ಸೇರ್ಪಡೆಯಾಗಿದೆ ಯಾವುದು ಅದು ಅನ್ನೋದಾದ್ರೆ ರಂಗನತಿಟ್ಟು ಪಕ್ಷಿಧಾಮ ರಂಗನತಿಟ್ಟು ಬರ್ಡ್ ಸ್ಯಾಂಕ್ಚುರಿ ಈ ಪಟ್ಟಿಗೆ ಸೇರ್ಪಡೆಯಾಗಿದೆ ಹಾಗೂ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅನ್ನೋದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ನಾವು ರಾಮ್ ಸರ್ ಕನ್ವೆನ್ಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಸೊ ರಾಮ್ ಸರ್ ಕನ್ವೆನ್ಷನ್ ನಾವು ಯಾವ ವರ್ಷದಲ್ಲಿ ಅಡಾಪ್ಟ್ ಮಾಡ್ಕೊಂಡು ಅನ್ನೋದಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊತೀವಿ ಆದರೆ ಇದು ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ರಾಮ್ ಸರ್ ಯಾವ ದೇಶದಲ್ಲಿ ಇದೆ ಅನ್ನೋದಾದ್ರೆ ಇದು ಇರಾನ್ ಅಲ್ಲಿ ಕಂಡು ಬರುತ್ತೆ ಇರಾನ್ ದೇಶದಲ್ಲಿದೆ ರಾಮ್ಸರ್ ಹಾಗೂ ಈ ರಾಮ್ಸರ್ ಕನ್ವೆನ್ಷನ್ ಅನ್ನೋದು ಒಂದು ಇಂಟರ್ ಗವರ್ನಮೆಂಟಲ್ ಟ್ರೀಟಿ ಅಂದ್ರೆ ಅಂತರ್ ಸರ್ಕಾರಿ ಒಪ್ಪಂದ ನಮ್ಮ ದೇಶದಲ್ಲಿರುವ ರಾಮ್ಸರ್ ಸೈಟ್ ಗಳ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಸುಂದರ್ಬನ್ ಏನಿದೆ ಎಲ್ಲಿ ಕಂಡು ಬರುತ್ತೆ ಸುಂದರ್ಬನ್ ವೆಸ್ಟ್ ಬೆಂಗಾಲ್ ಅಲ್ವಾ ಸೊ ಇಟ್ ಈಸ್ ದ ಲಾರ್ಜೆಸ್ಟ್ ರಾಮ್ಸರ್ ಸೈಟ್ ಆಫ್ ಇಂಡಿಯಾ ಹಾಗಾದರೆ ಸ್ಮಾಲೆಸ್ಟ್ ಯಾವುದು ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೇಕು ಫಸ್ಟ್ ರಾಮ್ಸರ್ ಸೈಟ್ ಯಾವ್ದಾಗಿದು ನಮ್ಮಲ್ಲಿ ಅನ್ನೋದಾದ್ರೆ ಚಿಲಿಕಾ ಲೇಕ್ ಸೊ ಹಾಗಾದ್ರೆ ಎಲ್ಲಿ ಕಂಡು ಬರುತ್ತೆ ಇದು ಅನ್ನೋದಾದ್ರೆ ಒಡಿಶಾ ರಾಜ್ಯದಲ್ಲಿ ಕಂಡು ಬರುತ್ತೆ ಹಾಗೂ ಕಿಯೋಲೋಡಿಯೋ ನ್ಯಾಷನಲ್ ಪಾರ್ಕ್ ಅಲ್ವಾ ಎಲ್ಲಿ ಬರುತ್ತೆ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಬರುತ್ತೆ ಹಾಗಾದರೆ ಪ್ರಸ್ತುತ ನಮ್ಮ ದೇಶದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ರಾಮ್ಸರ್ ಸೈಟ್ಗಳನ್ನ ಹೊಂದಿದೆ ಅನ್ನೋದಾದ್ರೆ ತಮಿಳ್ನಾಡು ಅತಿ ಹೆಚ್ಚು ಹೊಂದಿದೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಈ ಕೆಳಗಿನ ಯಾವ ವಿಧದ ಮಣ್ಣು ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಅಂತ ಕೇಳಿದರೆ ಯಾವ ಮಣ್ಣನ್ನ ನೋಡ್ತೀವಿ ನಾವು ಪಶ್ಚಿಮ ಘಟ್ಟದಲ್ಲಿ ಆಪ್ಷನ್ ಎ ಜೆಡಿ ಮಣ್ಣು ಆಪ್ಷನ್ ಬಿ ಲ್ಯಾಟ್ರೈಟ್ ಮಣ್ಣು ಆಪ್ಷನ್ ಸಿ ಕೆಂಪು ಮಣ್ಣು ಹಾಗೂ ಆಪ್ಷನ್ ಡಿ ಲೋಮಿ ಮಣ್ಣು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಲ್ಯಾಟ್ರೈಟ್ ಮಣ್ಣು ಪಶ್ಚಿಮ ಘಟ್ಟ ವೆಸ್ಟರ್ನ್ ಘಾಟ್ಸ್ ಹಾಗೂ ಈಸ್ಟರ್ನ್ ಘಾಟ್ಸ್ ಎರಡರಲ್ಲೂ ಕಂಡು ಬರುತ್ತೆ ಸೊ ನೋಡಿ ನೀವು ಸಾಯಿಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲ ಓದ್ಕೋಬೇಕಾಗತ್ತೆ ಯಾವ ಮಣ್ಣು ಎಲ್ ಕಂಡು ಬರುತ್ತೆ ಅನ್ನೋದನ್ನೆಲ್ಲ ಸೊ ನೆಕ್ಸ್ಟ್ ಗೆ ಹೋಗೋಣ ಭಾರತದ ಈ ಕೆಳಗಿನ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಓಕೆನಾ ಏನಿದೆ ಆಪ್ಷನ್ಸ್ ಆಪ್ಷನ್ ಎ ತ್ರಿಪುರ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಮೇಘಾಲಯ ಹಾಗೂ ಆಪ್ಷನ್ ಡಿ ಮಿಜೋರಂ ಯಾವುದು ಸರಿಯಾದ ಉತ್ತರ ಯಾವ ರಾಜ್ಯ ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಅನ್ನೋದಾದ್ರೆ ಆಪ್ಷನ್ ಬಿ ಮಣಿಪುರ ಹಂಚಿಕೊಂಡಿಲ್ಲ ಅಲ್ವಾ ಸೊ ಹಾಗಾದ್ರೆ ಯಾವ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿದೆಯಪ್ಪ ಅಂತ ಅಂದ್ರೆ ಅಸ್ಸಾಂ ವೆಸ್ಟ್ ಬೆಂಗಾಲ್ ಮಿಜೋರಂ ಮೇಘಾಲಯ ಹಾಗೂ ತ್ರಿಪುರಾ ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚಿಕೊಂಡಿವೆ ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಭಾರತ ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಗಡಿ ಹಂಚಿಕೊಂಡಿದೆ ಅಂದರೆ ಬೇರೆ ದೇಶಗಳಿಗಿಂತ ಭಾರತವು ಬಾಂಗ್ಲಾದೇಶದೊಂದಿಗೆ ಅತಿ ಹೆಚ್ಚು ಗಡಿಯನ್ನ ಹಂಚಿಕೊಂಡಿದೆ ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಅತಿ ಹೆಚ್ಚು ಸೆಣಬನ್ನು ಉತ್ಪಾದಿಸುವ ಅಗ್ರ ಮೂರು ರಾಜ್ಯಗಳನ್ನು ಅನುಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ ಕೇಳಿದರೆ ಆಪ್ಷನ್ ಎ ಪಶ್ಚಿಮ ಬಂಗಾಳ ಅಸ್ಸಾಂ ಮತ್ತು ಬಿಹಾರ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಬಿಹಾರ ಮತ್ತು ಅಸ್ಸಾಂ ಆಪ್ಷನ್ ಸಿ ಬಿಹಾರ ಅಸ್ಸಾಂ ಪಶ್ಚಿಮ ಬಂಗಾಳ ಆಪ್ಷನ್ ಡಿ ಬಿಹಾರ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ಯಾವುದು ಸರಿಯಾದ ಉತ್ತರ ಬಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಗೆ ಹೋಗೋಣ ಇತಿಹಾಸಕಾರ ಆರ್ ಕೆ ಮುಖರ್ಜಿ ಅವರು ಯಾರನ್ನು ಹಿಂದೂ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಯೋಧ ಎಂದು ವರ್ಣಿಸಿದ್ದಾರೆ ಏನಿದೆ ಆಪ್ಷನ್ಸ್ ಆಪ್ಷನ್ ಎ ಟಿಪ್ಪು ಸುಲ್ತಾನ ಆಪ್ಷನ್ ಬಿ ರಾಣ ಪ್ರತಾಪ ಆಪ್ಷನ್ ಸಿ ರಾಣ ಸಂಘ ಹಾಗೂ ಆಪ್ಷನ್ ಡಿ ಶಿವಾಜಿ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ ಈ ಹೇಳಿಕೆಯನ್ನು ಪರಿಗಣಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ನೋಡೋಣ ಮೂರು ಸ್ಟೇಟ್ಮೆಂಟ್ಸ್ ಇದೆ ಸಿಂಧೂ ನಾಗರಿಕತೆಯ ಜನರು ಕಾಂತಿ ವರ್ಧಕಗಳನ್ನು ಬಳಸುತ್ತಿದ್ದರು ಸುಗಂಧ ದ್ರವ್ಯಗಳ ಬಳಕೆಯೂ ಅವರಿಗೆ ತಿಳಿದಿತ್ತು ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆ ಸಿಂಧು ನಾಗರಿಕತೆಯ ಅವಶೇಷಗಳ ಪೈಕಿ ಜೇಡಿ ಮಣ್ಣಿನ ದೇವತೆಗಳ ಚಿಕ್ಕ ಮೂರ್ತಿಗಳು ಭಾರಿ ಸಂಖ್ಯೆಯಲ್ಲಿ ದೊರಕಿವೆ ಹರಪ್ಪ ಮತ್ತು ಕಾಲಿಬಂಗನ್ನಲ್ಲಿ ಶಿವಲಿಂಗ ಚಿತ್ರಗಳು ಸಿಕ್ಕಿವೆ ಮೂರನೇ ಸ್ಟೇಟ್ಮೆಂಟು ಸಿಂಧೂ ಜನರು ಪಶುಪತಿ ಮತ್ತು ದೇವತೆಯನ್ನು ಪೂಜಿಸುತ್ತಿದ್ದರು ಪ್ರಾಣಿಗಳ ಪೈಕಿ ದುಬ್ಬದ ಗೂಳಿಯನ್ನು ಪೂಜಿಸುತ್ತಿದ್ದರು ಮರ ಸೂರ್ಯ ಅಗ್ನಿ ಭೂಮಿ ಜಲ ಮತ್ತು ನಾಗದೈವತೆಗಳನ್ನು ಕೂಡ ಆರಾಧಿಸುತ್ತಿದ್ದರು ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಒಂದು ಮತ್ತು ಎರಡು ಮಾತ್ರ ಆಪ್ಷನ್ ಬಿ ಎರಡು ಮತ್ತು ಮೂರು ಮಾತ್ರ ಆಪ್ಷನ್ ಸಿ ಮೇಲಿನ ಎಲ್ಲ ಹಾಗೂ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಯಾವುದು ಸರಿಯಾದ ಆನ್ಸರ್ ಆಗಾದ್ರೆ ಮೇಲಿನ ಎಲ್ಲ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಗೆ ಹೋಗೋಣ ಕೊಡಗನ್ನು ಬ್ರಿಟಿಷ್ ಅಧಿಪತ್ಯಕ್ಕೆ ಸೇರ್ಪಡೆ ಮಾಡಿಕೊಂಡ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಲಾರ್ಡ್ ವಿಲಿಯಂ ಬೆಂಟಿಕ್ ಆಪ್ಷನ್ ಬಿ ಲಾರ್ಡ್ ವೆಲ್ಲಸ್ಲಿ ಆಪ್ಷನ್ ಸಿ ಲಾರ್ಡ್ ಕರ್ಜನ್ ಹಾಗೂ ಆಪ್ಷನ್ ಡಿ ಲಾರ್ಡ್ ಡಾಲಾಹು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರು ನಮ್ಮ ಕೊಡಗನ್ನು ಬ್ರಿಟಿಷ್ ಆಧಿಪತ್ಯಕ್ಕೆ ಸೇರ್ಪಡೆ ಮಾಡಿಕೊಂಡರು ಹಾಗಾದ್ರೆ ಯಾವ ವರ್ಷದಲ್ಲಿ ಮೂವತ್ನಾಲ್ಕರಲ್ಲಿ ಇವರು ಸೇರ್ಪಡೆ ಮಾಡಿಕೊಳ್ತಾರೆ ಸೊ ನೆಕ್ಸ್ಟ್ ಗೆ ಹೋಗೋಣ ಸಂತ ತುಕಾರಾಮ್ ಈ ಕೆಳಗಿನ ಯಾವ ಮೊಬೈಲ್ ದೊರೆಯ ಸಮಕಾಲೀನರಾಗಿದ್ದರು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಬಾಬರ್ ಆಪ್ಷನ್ ಬಿ ಹುಮಾಯುನ್ ಆಪ್ಷನ್ ಸಿ ಜಹಾಂಗೀರ್ ಹಾಗೂ ಆಪ್ಷನ್ ಡಿ ಅಕ್ಬರ್ ಸರಿಯಾದ ಉತ್ತರ ಆಪ್ಷನ್ ಸಿ ಜಹಾಂಗೀರ್ ಸಂತ ತುಕಾರಾಮ್ ಅನ್ನುವವರು ಒಬ್ಬ ಮರಾಠಿ ಭಕ್ತಿ ಕವಿ ಓಕೆನಾ ಸೊ ಜಹಾಂಗೀರ್ ಅವರ ಅವಧಿ ನೋಡೋದಾದ್ರೆ ನಾವು ಸಾವಿರದ ಆರುನೂರ ಐದರಿಂದ ಸಾವಿರದ ಆರುನೂರ ಇಪ್ಪತ್ತೇಳರವರೆಗೆ ಇವರು ದೆಹಲಿಯನ್ನು ಆಳ್ವಿಕೆ ಮಾಡಿರ್ತಾರೆ ಇವರ ಕಾಲದಲ್ಲಿ ಚಿತ್ರಕಲೆ ತುಂಬಾ ಪ್ರಸಿದ್ಧಿಯನ್ನು ಪಡೆಯುತ್ತೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈ ಕೆಳಗಿನ ಯುದ್ಧಗಳನ್ನು ಅವುಗಳ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಯಾವ ಯಾವ ಯುದ್ಧ ಕೊಟ್ಟಿದ್ದಾರೆ ಹಾಗಾದ್ರೆ ಆಪ್ಷನ್ ಒಂದು ರಾವೂರ್ ಕದನ ಒಂದನೇ ತರೈನ್ ಹಾಗೂ ಮೊದಲನೇ ಪಾಣಿಪತ್ ಕದನ ಆನ್ಸರ್ ಕೋರ್ಟ್ ಏನಿದೆ ಆಪ್ಷನ್ ಒಂದು ಎರಡು ಮೂರು ಆಪ್ಷನ್ ಬಿ ಎರಡು ಒಂದು ಮೂರು ಆಪ್ಷನ್ ಸಿ ಮೂರು ಎರಡು ಒಂದು ಹಾಗೂ ಆಪ್ಷನ್ ಡಿ ಒಂದು ಮೂರು ಎರಡು ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಒಂದು ಎರಡು ಮೂರು ಸರಿಯಾದ ಉತ್ತರ ಆಗಿದೆ ಸೊ ಈ ಕದನಗಳ ಬಗ್ಗೆ ನೋಡೋದಾದ್ರೆ ರಾಹುಲ್ ಕದನ ಯಾವ ವರ್ಷದಲ್ಲಿ ನಡೀತು ಅಂತ ಅಂದ್ರೆ ಏಳ್ನೂರ ಹನ್ನೆರಡು ಕ್ರಿಸ್ತಶಕ ಏಳ್ನೂರ ಹನ್ನೆರಡರಲ್ಲಿ ಈ ಕದನ ನಡೆಯುತ್ತೆ ಇದು ಯಾರ ನಡುವೆ ನಡೆಯಿತು ಅನ್ನೋದಾದ್ರೆ ಮೊಹಮ್ಮದ್ ಬಿನ್ ಕಾಸಿಂ ಹಾಗೂ ದಾಹಿರ್ ನಡುವೆ ನಡೆಯುತ್ತೆ ಹಾಗಾದ್ರೆ ಮೊದಲನೇ ತರೈನ್ ಯುದ್ಧ ಯಾವಾಗ ನಡೆಯುತ್ತೆ ಅನ್ನೋದಾದ್ರೆ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಈ ಕದನ ನಡೆಯುತ್ತೆ ಯಾರ್ಯಾರ ನಡುವೆ ನಡೆಯುತ್ತೆ ಪೃಥ್ವಿರಾಜ್ ಚೌಹಾಣ್ ಹಾಗೂ ಮೊಹಮ್ಮದ್ ಗೋರಿ ಅಲ್ವಾ ಮೂರನೇ ಪೃಥ್ವಿರಾಜ್ ಚೌಹಾಣಿಯವರು ಸೊ ಮೊದಲನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯುತ್ತೆ ಬಾಬರ್ ಅಂಡ್ ಇಬ್ರಾಹಿಂ ಲೋಧಿ ಅಲ್ವಾ ಯಾವಾಗ ನಡೆಯುತ್ತಿದ್ದು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಈ ಕದನ ನಡೆಯುತ್ತೆ ಮೊದಲನೇ ಪಾಣಿಪತ್ ಕದನ ಮೊಘಲ್ ಆಡಳಿತದಲ್ಲಿ ಅತಿ ಮಹತ್ವದ ಕದನ ಅಲ್ವಾ ಯಾಕೆಂದ್ರೆ ಇಲ್ಲಿಂದ ಬಾಬರ್ ನಮ್ಮ ಭಾರತವನ್ನ ಪ್ರವೇಶ ಮಾಡಿ ಮೊಘಲ್ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಮೊಘಲ್ ಚಕ್ರವರ್ತಿ ಅಕ್ಬರನ್ನು ಸ್ಥಾಪಿಸಿದ ಭಾಷಾಂತರ ಇಲಾಖೆಯನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೇಳಿದಾರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಇಬಾದತ್ ಖಾನ ಆಪ್ಷನ್ ಬಿ ಮುಕ್ತಾಬ್ ಖಾನ ಆಪ್ಷನ್ ಸಿ ದಿ ನೀಲಾಹಿ ಹಾಗೂ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಪಂಚಯಾತನ ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯಿಸಿದ ರಾಜಮನೆತನ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಗುಪ್ತರು ಆಪ್ಷನ್ ಬಿ ಮೌರ್ಯರು ಆಪ್ಷನ್ ಸಿ ಶೃಂಗರು ಹಾಗೂ ಆಪ್ಷನ್ ಡಿ ವರ್ಧನರು ಯಾರು ಈ ವಾಸ್ತುಶಿಲ್ಪ ಶೈಲಿಯನ್ನು ಪರಿಚಯಿಸಿದ್ರು ಅಂತ ಅಂದ್ರೆ ಆಪ್ಷನ್ ಎ ಗುಪ್ತರು ಸರಿಯಾದ ಉತ್ತರ ಹಾಗಾದರೆ ಪಂಚಯಾತ ದೇವಾಲಯಗಳಿಗೆ ಉದಾಹರಣೆಗಳನ್ನ ನೋಡೋಣ ಉದಯಪುರದ ಜಗದೀಶ ದೇವಾಲಯ ಇದಕ್ಕೆ ಒಂದು ಉದಾಹರಣೆ ಆಗಿದೆ ಹಾಗೂ ಖಜುರಾ ಹೋದ ಲಕ್ಷ್ಮಣ ದೇವಾಲಯ ಇದಕ್ಕೆ ಇನ್ನೊಂದು ಉದಾಹರಣೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಮಾಲ್ಡೀವ್ಸ್ ಅನ್ನು ಆಕ್ರಮಿಸಿದ ಮೊದಲ ಚೋಳ ದೊರೆ ಯಾರು ಅಂತ ಕೇಳಿದ್ರೆ ಸೊ ಮಾಲ್ಡೀವ್ಸ್ ಏನು ಒಂದು ಐಲ್ಯಾಂಡ್ ಕಂಟ್ರಿ ಸೊ ಆಪ್ಷನ್ಸ್ ನೋಡೋಣ ಆಪ್ಷನ್ ಎ ಒಂದನೇ ರಾಜರಾಜ ಚೋಳ ಆಪ್ಷನ್ ಬಿ ಒಂದನೇ ರಾಜೇಂದ್ರ ಚೋಳ ಆಪ್ಷನ್ ಸಿ ಕರಿಕಾಲ ಚೋಳ ಹಾಗೂ ಆಪ್ಷನ್ ಡಿ ಎರಡನೇ ರಾಜೇಂದ್ರ ಚೋಳ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಬಂಜಾರ ಸಮುದಾಯದ ವೃತ್ತಿ ಯಾವುದಾಗಿತ್ತು ಅಂತ ಕೇಳಿದ್ರೆ ಅಂದ್ರೆ ಇವ್ರು ಯಾವ ವೃತ್ತಿನ ಪಾಲಿಸ್ತಿದ್ರು ಅಂತ ಸೊ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಕೃಷಿ ಆಪ್ಷನ್ ಬಿ ಕುಂಬಾರಿಕೆ ಆಪ್ಷನ್ ಸಿ ವ್ಯಾಪಾರ ಹಾಗೂ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಯಾವುದು ಸರಿಯಾದ ಉತ್ತರ ಇವರು ವ್ಯಾಪಾರ ಮಾಡ್ತಿದ್ರು ಸೊ ಆಪ್ಷನ್ ಸಿ ವ್ಯಾಪಾರ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಯಾವ ಶಾಸನದಲ್ಲಿ ಕಾಕುತ್ಸವರ್ಮನ ಕುರಿತು ಕದಂಬ ಕುಟುಂಬದ ಕುಲಭೂಷಣ ಎಂದು ಉಲ್ಲೇಖಿಸಲಾಗಿದೆ ಯಾವ ಶಾಸನದಲ್ಲಿ ನಾವು ಹೀಗಂತ ಉಲ್ಲೇಖಿಸಿದೆವಪ್ಪ ಅಂದ್ರೆ ನೋಡೋಣ ಆಪ್ಷನ್ಸ್ ಆಪ್ಷನ್ ಎ ಗುಡ್ನಾಪುರ ಶಾಸನ ಆಪ್ಷನ್ ಬಿ ಚಂದ್ರವಳ್ಳಿ ಶಾಸನ ಆಪ್ಷನ್ ಸಿ ತಾಳಗುಂದ ಶಾಸನ ಹಾಗೂ ಆಪ್ಷನ್ ಡಿ ಹಲ್ಮಿಡಿ ಶಾಸನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ತಾಳಗುಂದ ಶಾಸನ ಸರಿಯಾಗಿದೆ ತಾಳಗುಂದದ ಪ್ರಣವೇಶ್ವರ ದೇವಾಲಯ ಏನಿದೆ ಇದು ಫೇಮಸ್ ಟೆಂಪಲ್ ಅಲ್ವಾ ಸೊ ಈ ಪ್ರಣವೇಶ್ವರ ದೇವಾಲಯ ಕರ್ನಾಟಕದ ಪ್ರಥಮ ಜೈನ ದೇವಾಲಯ ಆಗಿದೆ ಹಾಗೂ ಕದಂಬರ ತಾಳಗುಂದ ಶಾಸನ ಕಾಕುತ್ಸ ವರ್ಮವನನ್ನು ಕದಂಬ ಕುಟುಂಬ ಕುಲಭೂಷಣ ಅಥವಾ ಕೀರ್ತಿ ಸೂರ್ಯ ಅಂತಾನು ಕೂಡ ಬಣ್ಣಿಸಿದೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಚರಿತ್ಸಾರ ಎಂಬ ಪುಸ್ತಕವನ್ನು ಬರೆದಿರುವ ಕರ್ತೃ ಯಾರು ಅಂತ ಕೇಳಿದ್ರ ಆಪ್ಷನ್ ಎ ಎರಡನೇ ಶಿವಮಾರ ಆಪ್ಷನ್ ಬಿ ಶ್ರೀಪುರುಷ ಆಪ್ಷನ್ ಸಿ ಚಾವುಂಡರಾಯ ಆಪ್ಷನ್ ಡಿ ಗುಣಾಢ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ವಿಕ್ರಮಾಂಕ ಬ್ಯುದೇಯನ ಕರ್ತೃ ಯಾರು ಅಂತ ಕೇಳಿದರೆ ಆಪ್ಷನ್ಸ್ ಏನಿದೆ ಆಪ್ಷನ್ ಎ ಬಿಲ್ ಹಣ ಆಪ್ಷನ್ ಬಿ ಕಲ್ಹಣ ಆಪ್ಷನ್ ಸಿ ಮೂರನೇ ಸೋಮೇಶ್ವರ ಆಪ್ಷನ್ ಡಿ ಕೇಶಿರಾಜ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮೂರನೇ ಸೋಮೇಶ್ವರ ಸರಿಯಾದ ಉತ್ತರ ಆಗಿದೆ ಹಾಗಾದರೆ ವಿಕ್ರಮಾಂಕ ಚರಿತನ ಬರೆದವರು ಯಾರು ಅಂತ ಅಂದ್ರೆ ಬಿಲ್ ಹಣ ವಿಕ್ರಮಾಂಕ ದೇವಚರಿತ ಬರೆದಿದ್ದಾರೆ ಮೂರನೇ ಸೋಮೇಶ್ವರನ ಪ್ರಮುಖ ಕೃತಿಗಳನ್ನ ನೋಡೋದಾದ್ರೆ ಮಾನಸೋಲ್ಲಾಸ ಹಾಗೂ ವಿಕ್ರಮಾಂಕ ದ್ವುದಯ ಆಗಿದೆ ಈ ಮಾನಸೋಲ್ಲಾಸನ ನಾವು ವಿಶ್ವಕೋಶ ಅಂತ ಕೂಡ ಕರಿತೀವಿ ಸೊ ಹದಿನೆಂಟು ಆರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಪಿಸಿ ಫ್ರೀ ಮಾಕ್ ಟೆಸ್ಟ್ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯು ಇಂದಿಗೆ ಮುಕ್ತಾಯವಾಯಿತು ಇನ್ನಷ್ಟು ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು